ಕಾಂಗ್ರೆಸ್ನ ಆಪರೇಷನ್ ಅಸ್ತ ಮತ್ತು ಘರ್ ವಾಪಸಿ ವಿಚಾರಗಳು ವಿಪಕ್ಷ ಬಿಜೆಪಿ ಪಕ್ಷದ ನಿದ್ದೆ ಹಾರಿಸಿರುವುದು ಮತ್ತೆ ದೃಢವಾಗಿದೆ. ಇಂದು ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೂ ಅವೇ ವಿಚಾರಗಳು ಚರ್ಚೆ ಕಂಡು ಕೌಂಟರ್ ಯೋಜನೆ ರೂಪಿಸುವ ಬಗ್ಗೆ ಗಂಭೀರ ಚಿಂತನೆ ನಡೆಸಲು ಅಣಿಯಾಗಿಸಿದೆ. ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಲು ಹೊರಟ ಬಿಜೆಪಿ ಈಗ ತಾನೇ ಆ ಜಾಗಕ್ಕೆ ಬಂದು ನಿಂತಿದೆ. ಅರ್ಥಾತ್ ತಾನೇ ತೋಡಿಕೊಂಡ ಹಳ್ಳಕ್ಕೆ ಬಿದ್ದಂತಾಗಿರುವ ಪಕ್ಷ ಈಗ ಆ ಸುಳಿಯಿಂದ ಹೊರಬರಲು ಹೊಸ ಯೋಜನೆ ರೂಪಿಸಲು ಅನುವಾಗ್ತಿದೆ. ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಡೆದ ಪಕ್ಷದ ಜನಪ್ರತಿನಿಧಿಗಳ ಸಭೆಯೇ ಇದಕ್ಕೆ ಸಾಕ್ಷಿಯಾಗಿತ್ತು. ಹೌದು, ಕಾಂಗ್ರೆಸ್ ಆರಂಭಿಸಿರುವ ಆಪರೇಷನ್ ಅಸ್ತ ಹಾಗೂ ಘರ್ ವಾಪಸಿ ವಿಚಾರದ ಬಿಜೆಪಿ ಮತದಾರ ಚೇತನ ಸಭೆಯಲ್ಲಿ ಪ್ರತಿಧ್ವನಿಸಿತು. ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪಕ್ಷದ ಇಂದಿನ ಸ್ಥಿತಿಗತಿಗಳ ಪರಾಮರ್ಶೆ ನಡೆಯಿತು. ಹಲವು ಜನಪ್ರತಿನಿಧಿಗಳು ಆಡಳಿತ ಪಕ್ಷದ ರಾಜಕೀಯ ವರಸೆ ಬಗ್ಗೆ ತಮ್ಮ ಆತಂಕ ಅಸಮಾಧಾನವನ್ನ ಹೊರಹಾಕಿ ಮುಂದೇನು ಎನ್ನುವ ಪ್ರಶ್ನೆಯನ್ನ ಪಕ್ಷ ಪ್ರಮುಖರ ಎದುರಿನಲ್ಲಿರಿಸಿದ್ರು. ಸಭೆಯ ಆತಂಕ ಆಲಿಸಿದ ಬಿಎಲ್ ಸಂತೋಷ್ ಅದಕ್ಕೊಂದು ಪರಿಹಾರ ಸೂತ್ರ ಕಂಡುಕೊಂಡ್ರು. ಯಾರು ಧೃತಿಗೆಡಬೇಡಿ, ಸಂಘಟರಾಗಿ ಸಮಸ್ಯೆಗಳನ್ನು ಎದುರಿಸೋಣ ಅಂತ ಹೇಳಿದ್ರು. ಇದೇ ವೇಳೆ ಪಕ್ಷದೊಳಗಿನ ಮೂಲ ಹಾಗೂ ವಲಸಿಗ ಬಡ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು, ಆಡಳಿತ ಪಕ್ಷದ ಲಾಭದಾಯಕ ನಡೆಗೆ ನಮ್ಮಲ್ಲಿನ ಬಣ ಜಗಳವೇ ಮೂಲ ಕಾರಣ, ಹೀಗಾಗಿ ಈ ವಿಚಾರದಲ್ಲಿ ಎಲ್ಲರೂ ಜವಾಬ್ದಾರಿಯಿಂದ ನಡೆದುಕೊಳ್ಳುವಂತೆ ಕಿವಿಮಾತು ಹೇಳಿದ್ರು. ಯಾರು ಎಲ್ಲಿಂದಲೇ ಬಂದರು, ಅವರು ನಮ್ಮ ಪಕ್ಷದ ಬೆಳವಣಿಗೆ ಹಾಗೂ ಅಧಿಕಾರಕ್ಕೇರಲು ಸಹಾಯ ಮಾಡಿದವರು. ಈಗ ಅವರ ಬಗ್ಗೆ ನಮ್ಮವರು ಗುಸುಪಿಸುಗಳ ಸುದ್ದಿ ಹರಿಬಿಡ್ತಿರೋದು ಸರಿಯಲ್ಲ ಅಂತ ಹೇಳಿದ್ರು. ಮುಂದುವರೆದು ಮಾತನಾಡಿ, ಪಕ್ಷದಲ್ಲಿ ಅಸಮಾಧಾನ ಸಮಸ್ಯೆಗಳಿರಬಹುದು ಸಹಜ, ಇವೆಲ್ಲವನ್ನ ಸಕಾಲಕ್ಕೆ ಬಗೆಹರಿಸುವ ಪ್ರಯತ್ನ ಮಾಡಲಾಗ್ತಿದೆ, ಇದನ್ನೇ ದೊಡ್ಡದು ಮಾಡಿಕೊಂಡು ತಿರುಗೋದು ಬೇಡ. ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕರ ಆಯ್ಕೆ ವಿಚಾರದಲ್ಲೂ ವಿಳಂಬವಾಗಿದೆ. ಪಕ್ಷದ ವರಿಷ್ಠರು ಈ ಕುರಿತು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದಾರೆ ಅಂತ ಹೇಳಿದ್ರು. ಆಪರೇಷನ್ ಹಸ್ತಕ್ಕೆ ಯಾರು ತಲೆ ಕೆಡಿಸಿಕೊಳ್ಳಬೇಡಿ, ಸದ್ಯದ ಮಾಹಿತಿ ಪ್ರಕಾರ ಯಾರು ಪಕ್ಷ ಬಿಡಲ್ಲ. ಒಂದು ವೇಳೆ ಹಾಗೆ ಹೋಗುವವರಿದ್ರೆ ಅದು ವರಿಷ್ಠರು ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ಸದ್ಯಕ್ಕೆ ಲೋಕಸಭೆ ಚುನಾವಣೆಯತ್ತ ಗಮನ ಹರಿಸಿ ಗೆಲುವಿನ ರಣತಂತ್ರ ರೂಪಿಸಿ ಅಗತ್ಯವಿದ್ರೆ ನಮ್ಮ ಸಂಪರ್ಕದಲ್ಲಿರುವ 40 ಅಧಿಕ ಶಾಸಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋಣ, ನಮಗೂ ಅಲ್ಲಿನ ಹಲವರ ಸಂಪರ್ಕ ಇದೆ ಎನ್ನುವ ಮೂಲಕ ರಿವರ್ಸ್ ಆಪರೇಷನ್ ಸುಳಿವನ್ನ ನೀಡಿದ್ರು. ಹೀಗೆ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡು ಪಕ್ಷಕ್ಕೆ ಮರಳಿ ಕಾಯಕಲ್ಪ ತುಂಬಲು ಪಕ್ಷ ಪ್ರಮುಖರು ಮುಂದಾಗಿದ್ದಾರೆ. ಇದಕ್ಕೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿ ಜನರ ಬಳಿ ತೆರಳಲು ಅನುವಾಗುತ್ತಿದ್ದಾರೆ. ಪಕ್ಷದ ಈ ರಿಬಿಲ್ಟ್ ಪ್ರಕ್ರಿಯೆಗೆ ಜನಸಾಮಾನ್ಯರು ಹಾಗೂ ಪಕ್ಷನಿಷ್ಠ ಕಾರ್ಯಕರ್ತರು ಅದ್ಯಾವ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದರ ನಡುವೆ ಶಾಸಕರಾದ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಮಾಜಿ ಶಾಸಕರಾದ ವಿ ಸೋಮಣ್ಣ, ಎಂಪಿ ರೇಣುಕಾಚಾರ್ಯ ಸಭೆಗೆ ಗೈರಾಗಿ ಪಕ್ಷಕ್ಕೆ ಶಾಕ್ ನೀಡಿದಂತೂ ಸತ್ಯ. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಜನಾರ್ದನ ಹೆಬ್ಬಾರ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.